ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬದ ಅಮಾವಾಸ್ಯೆಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಅದರ ಜೊತೆಯಲ್ಲಿ ಉಪ್ಪಿನ ದೀಪರಾಧನೆ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಈಗ ನಾವು ಪ್ರಾರಂಭ ಮಾಡೋಣಂತೆ ನೋಡಿ ಯುಗಾದಿ ಹಬ್ಬದಲ್ಲಿ ಈಗಾಗಲೇ ನೀವು ದೇವರ ಮನೆಯನ್ನು ಕೂಡ ತುಂಬ ಶುದ್ಧಿ ಮಾಡ್ಕೊಂಡ್ಬಿಟ್ಟಿರ್ತೀರಿ ಎಲ್ಲ ಸ್ವಚ್ಛ ಮಾಡಿ ದೇವರ ಒಂದು ವಿಗ್ರಹಗಳನ್ನ ಕೂಡ ನೀವು ಕ್ಲೀನ್ ಮಾಡಿ ಒಂದು ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಹಬ್ಬದ ಆಚರಣೆಗೋಸ್ಕರ ನೋಡಿ ಮೊದಲು ನಿಮಗೆ ಕಾಯಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ದೇವರ ಮನೆಯಲ್ಲಿ ಈಗ ನಿಮಗೆ ತಿಳಿಸ್ಕೊಡ್ತಿರೋಂಥ ಕಾಯಿ ಮಾರ್ಚ್ ಅಮಾವಾಸ್ಯೆಯಲ್ಲಿ ಬಂದಿರುತ್ತಲ್ಲ ಆ ಒಂದು ಕಾಯಿ ಇನ್ನೊಂದು ಕಾಯಿ ಏನಪ್ಪ ಅಂತಂದರೆ ಈಗ ನಾವು ಹಬ್ಬಕ್ಕೆ ಇಡಬೇಕಾಗಿರುವಂಥ ಹೊಸ ಕಾಯಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಎರಡೂ ಕಾಯಿಯನ್ನು ಸಹ ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಯಾಕಂದರೆ ತುಂಬ ಜನ ವ್ಯವರ್ಸ್ಗೆ ಕೇಳ್ತಾ ಇದ್ರು ಏನು ಮಾಡಬೇಕು ಕಾಯಿನ ಅಂತ ಹೇಳಿ ಹೇಳಿ ಹಾಗಾಗಿ ಹಾಗೆ ನೆಕ್ಸ್ಟ್ ನೋಡಿ ಒಂದು ಪ್ಲೇಟನ್ನು ತೆಗೆದುಕೋಬೇಕು ಹಾಗೆ ಎರಡು ವಿಳೆದೆಲೆ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ನೀವು ದಿನನಿತ್ಯ ಯಾವ ರೀತಿ ಕಳಸ ಇಡ್ತಿದ್ರು ಅದೇ ಒಂದು ಕಳಸವನ್ನು ಇಟ್ಟು ಆ ಕಳಸಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸದ ಒಳಗೆ ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮ ಹಾಗೆ ಒನ್ ರುಪಿ ಅಥವಾ ಫೈವ್ ರುಪೀಸ್ ಕಾಯಿನ್ ಅನ್ನು ಹಾಕಿ ಐದು ವಿಳೆದೆಲೆಯನ್ನು ಇಡಬೇಕು ಐದು ವಿಳೆದೆಲೆ ಮೇಲೆ ನೀವು ಕಾಯಿಯನ್ನು ಇಡಬೇಕು ಹಳೆಕಾಯಿಯನ್ನು ನೀವು ದೇವರ ಪಕ್ಕದಲ್ಲೇ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಕಾಯಿಯನ್ನು ಇಟ್ಟ ನಂತರ ನೀವು ಕಾಯಿಗೆ ಸ್ವಲ್ಪ ಗೆಜ್ಜೆ ವಸ್ತ್ರ ಅದರ ಜೊತೆಯಲ್ಲಿ ನೀವು ಹೂವನ್ನು ಅಲಂಕಾರಿಕವಾಗಿ ಯಾವ ಥರ ಹೂಗಳನ್ನು ಬೇಕಾದರೆ ನೀವು ಉಪಯೋಗಿಸ್ಕೋಬೋದು ಹಾಗೆ ಅದರ ಜೊತೆಯಲ್ಲಿ ನಿಮಗೆ ಮುಖಪದ್ಮ ಇಡುವಂಥ ಪದ್ಧತಿ ಇತ್ತು ಅಂತಂದರೆ ಅದನ್ನು ಸಹ ಹೇಳ್ಬೋದು ಇಲ್ಲ ಅಂತಂದರೆ ಜಸ್ಟ್ ನೀವು ಈಗೇನೆ ವಿಳದೆಲ್ಲ ಇಟ್ಬಿಟ್ಟು ಕಾಯಿಯನ್ನು ಅಷ್ಟೇ ನೀವು ಪೂಜೆ ಮಾಡ್ಕೋಬೋದು ಇದನ್ನು ನಾವು ಯಾವ ಸಮಯದಲ್ಲಿ ನಾವು ಈ ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕು ಅನ್ನುವುದಾದರೆ ನಮಗೆ ಒಂದು ಅಮಾವಾಸ್ಯೆ ಪ್ರಾರಂಭವಾಗುವಂಥದ್ದು ಮೂವತ್ತೊಂದನೆಯ ತಾರೀಕು ಮಾರ್ಚ್ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಸೊ ಆಗ ನಾವು ಈ ಪೂಜೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಶುಕ್ರವಾರ ಬೆಳಗ್ಗೆ ನಾವು ಈ ಪೂಜೆಯನ್ನು ಮಾಡಬೇಕಾಗುತ್ತೆ ನಮಗೆ ಅಮುವಾಸೆ ಮುಕ್ತಾಯ ಆಗುವಂಥದ್ದು ಶುಕ್ರವಾರ ಮಧ್ಯಾಹ್ನ ಹನ್ನೊಂದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಅದು ಬೆಳಗ್ಗೆ ಅಂತಲೇ ನಾವು ಅನ್ಕೋಬೇಕಾಗುತ್ತೆ ಆ ಮಧ್ಯಾಹ್ನ ಹನ್ನೊಂದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಅದು ಅದೇ ಯುಗಾದಿ ಅಮುವಾಸೆ ಆಗಿರೋದ್ರಿಂದ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡಿದ್ರೆ ತುಂಬಾ ಸೂಕ್ತವಾದದ್ದು ಶುಕ್ರವಾರ ನಮಗೆ ಅಮಾವಾಸ್ಯ ಮಧ್ಯಾಹ್ನ ಆದರೂ ಸಹ ನಾವು ಆ ಒಂದು ದಿವಸದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನಾವು ಶುಕ್ರವಾರನೇ ನಾವು ಈ ಒಂದು ಯುಗಾದಿ ಅಮಾವಾಸ್ಯ ಪೂಜೆಯನ್ನು ಒಂದು ಪ್ರಾರಂಭ ಮಾಡಬೇಕಾಗುತ್ತದೆ ಅದರ ನಂತರ ನೀವು ದಿನನಿತ್ಯ ನಿಮ್ಮ ಮನೆಯಲ್ಲಿ ಪುಟ್ಪುಟ್ಟು ವಿಗ್ರಹ ನೀವು ಏನೆಲ್ಲ ದೇವರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀರೋ ಎಲ್ಲ ದೇವರುಗಳನ್ನ ಇಟ್ಕೊಂಡು ಕಳಸದ ಸ್ಥಾಪನೆ ಒಂದು ನೀವು ವಿಶೇಷವಾಗಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಪ್ರಸಾದ ಅಂತ ಬಂದಾಗ ಪುಳಿಯೋಗರೆ ಮಾಡಿದ್ರೆ ತುಂಬ ಸೂಕ್ತವಾದದ್ದು ಪುಳಿಯೋಗರೆಗೆ ನಾವು ಹೆಚ್ಚಿನ ರೀತಿಯಲ್ಲಿ ಎಳ್ಳನ್ನು ಉಪಯೋಗಿಸ್ಕೊಂಡು ನಾವು ಪುಳಿಯೋಗರೆ ಮಾಡಿದ್ರೆ ಒಳ್ಳೆಯದು ಅಮೋಸೆ ದಿವಸ ನಾವು ಎಳ್ಳನ್ನು ಹೆಚ್ಚಾಗಿ ಉಪಯೋಗಿಸ್ಕೋಬೇಕಾಗುತ್ತೆ ಹಾಗೆ ನೋಡಿ ಎರಡು ಲೆಮನ್ ಏನಕ್ಕೆ ಅಂತಂದರೆ ಒಂದು ದೇವರ ಮುಂದೆ ಮತ್ತೊಂದು ನಾವು ವಸ್ತಿಲ ಬ ಭಾಗದಲ್ಲಿ ನಾವು ಒಂದು ಹೆಚ್ಚುಬಿಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಅದರ ಬಗ್ಗೆ ನಾನು ಮುಂದೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಹಾಗೆ ತಾಂಬೂಲ ಹೇಳಿ ಎಲೆ ಅಡಿಕೆ ಬಾಳೆಹಣ್ಣು ಇದಿಷ್ಟೇ ಇಟ್ಟರೆ ಸಾಕು ಅದರ ನಂತರ ನೋಡಿ ಉಪ್ಪಿನ ದೀಪಾರಾಧನೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡಲೇಬೇಕು ಈಗ ಅಮಾವಾಸ್ಯೆ ಸಹ ಬಂದಿದೆ ಅದರ ಜೊತೆಯಲ್ಲಿ ಶುಕ್ರವಾರ ಸಹ ನಮಗೆ ಈ ಒಂದು ಯುಗಾದಿಯ ಹಬ್ಬನೂ ಬಂದಿರೋದ್ರಿಂದ ಇದು ಹೊಸ ವರ್ಷವೂ ಸಹ ಆಗಿರೋದ್ರಿಂದ ಉಪ್ಪಿನ ದೀಪಾರಾಧನೆಯೂ ಕೂಡ ನೀವು ಮಾಡ್ಬೋದು ಅದು ಕೂಡ ತುಂಬಾ ಒಳ್ಳೆಯದು ಇದ್ರ ಬಗ್ಗೆ ನನಗೆ ತುಂಬ ಜನ ವಿವರ್ಸ್ ಕೇಳ್ತಾಯಿದ್ರು ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಮಾಹಿತಿಗಳನ್ನ ಕೊಡಬೇಕು ಅಂದ್ಕೊಂಡಿದ್ದೇನೆ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಈ ಒಂದು ವಿಶೇಷ ದಿನಗಳಲ್ಲಿ ನೀವು ಉಪ್ಪಿನ ದೀಪಾರಾಧನೆಯನ್ನು ಮಾಡ್ಬೋದು ಹಾಗೆ ದಿನನಿತ್ಯನೂ ಕೂಡ ಉಪ್ಪಿನ ದೀಪಾರಾಧನೆ ಅದನ್ನು ಮಾಡ್ಬೋದು ತೊಂದರೆ ಇಲ್ಲ ಆದರೆ ಉಪ್ಪನ್ನು ಬದಲಿಸಬೇಕಾದ್ರೆ ಮಾತ್ರ ನೀವು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಮಂಗಳವಾರ ಶುಕ್ರವಾರ ಈ ಒಂದು ಶನಿವಾರ ಈ ಒಂದು ದಿವಸಗಳಲ್ಲಿ ಉಪ್ಪನ್ನು ನಾವು ಮನೆಯಿಂದ ಹೊರಗೆ ಹಾಕೋದಕ್ಕೆ ಹೋಗಬಾರ್ದು ಅದನ್ನು ತೆಗೆದು ಇಟ್ಬಿಟ್ಟು ಅದರ ನಂತರ ನೀವು ಬೇರೆ ದಿವಸಗಳಲ್ಲಿ ಉಪ್ಪನ್ನು ನೀವು ಹೊರಗೆ ಅದನ್ನು ಕರಗಿಸ್ಬಿಟ್ಟಾದರೂ ಗಿಡಗಳಿಗೆ ಹಾಕಿ ಅಥವಾ ನೀವು ಹಾಗೇನೆ ಹಾಕಿದ್ರೂ ಯಾರು ತುಳಿಯದೇ ಇರೋಂಥ ಜಾಗದಲ್ಲಿ ನೀವು ಹಾಕಬೇಕಾಗುತ್ತೆ ನೋಡಿ ಪೂಜೆ ಸಿದ್ಧತೆಗಳು ಹೇಗಿರಬೇಕು ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನಾನು ನಮ್ಮ ಮನೆಯಲ್ಲಿರುವಂಥ ವಿಗ್ರಹಗಳನ್ನೆಲ್ಲ ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಪ್ರಸಾದ ಅಂಥೇಳಿ ಪುಳಿಯೋಗರೆ ಈ ಒಂದು ದೊನ್ನೆ ಒಳಗಿಟ್ಟಿರುವಂಥ ಬೌಲಲ್ಲಿ ನಾನು ಸ್ವಲ್ಪ ಅನ್ನವನ್ನು ಇಟ್ಟಿದ್ದೇನೆ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೇನೆ ಹಾಗೆ ಹಣ್ಣುಗಳು ಇಟ್ಟಿದ್ದೇನೆ ನೋಡಿ ಇದು ಅಮಾವಾಸ್ಯೆಗೆ ಇಟ್ಟಿರುವಂಥ ಹಳೆಕಾಯಿ ಅದು ಪಕ್ಕದಲ್ಲಿ ಇಟ್ಟಿರುವಂಥದ್ದು ಹಾಗೆ ಎರಡು ದೀಪ ಹಚ್ಚಿಟ್ಟಿದ್ದೇನೆ ಆಮೇಲೆ ನೀವು ದಿನನಿತ್ಯ ಕಾಮಾಕ್ಷಿ ದೀಪವನ್ನು ಯಾವ ರೀತಿ ಹಚ್ತಿರೋ ಹಚ್ಬೋದು ಆದರೆ ನಿಮಗಾಗಲೇ ತಿಳಿಸ್ಕೊಟ್ಟಂಗೆ ಅವತ್ತು ಹಬ್ಬದ ದಿವಸ ನೀವು ಅಂದರೆ ಆಗಲಿ ಯುಗಾದಿ ಹಬ್ಬದ ದಿವಸ ಆಗಲಿ ಕಾಮಾಕ್ಷಿ ದೀಪವನ್ನು ಸ್ವಚ್ಛ ಮಾಡೋದಕ್ಕೆ ಹೋಗಬೇಡ ಒಂದು ಟಿಶ್ಯೂ ಪೇಪರ್ ತೆಗೆದುಕೊಳ್ಳಿ ಇಲ್ಲಾಂದ್ರೆ ಸ್ವಚ್ಛವಾದ ಬಟ್ಟೆಯನ್ನು ತೆಗೆದುಕೊಂಡು ನೀವು ಅದನ್ನು ಸ್ವಚ್ಛ ಮಾಡಿ ಅದರ ನಂತರ ಹೊಸ ಎಣ್ಣೆ ಮತ್ತೆ ದೀಪವ ಅಂದರೆ ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಬೇಕಾಗುತ್ತೆ ನೋಡಿ ಉಪ್ಪಿನ ದೀಪಾರಾಧನೆ ಸಹ ಮಾಡಿದ್ದೇನೆ ಇದಿಷ್ಟೇ ತುಂಬ ಸರಳವಾಗಿ ನಾನು ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅದರ ನಂತರ ನೋಡಿ ನಾವು ಎರಡು ಲಿಂಬೆಣ್ಣನ್ನು ಇಡಬೇಕು ದೇವರ ಮುಂದೆನೇ ಇಡಬೇಕು ಅದು ನೀವು ಸಂಕಲ್ಪ ಮಾಡ್ಕೋಬೇಕು ನಮ್ಮ ಮನೆ ಸಮೃದ್ಧಿಯಾಗಿರಬೇಕು ಯಾರಿಗೂ ಕೂಡ ಏನು ತೊಂದರೆ ಆಗಬಾರ್ದು ಸುರಕ್ಷಿತವಾಗಿರಬೇಕು ಯಾವುದೇ ಯಾರಿಂದ ನಮಗೆ ತೊಂದರೆ ಆಗಿದ್ರೆ ಅದರಿಂದ ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ನೀವು ದೇವರ ಹತ್ರ ಕೇಳಿಕೊಂಡು ಅದರ ನಂತರ ಎರಡು ಲಿಂಬೆಗೂ ಕೂಡ ನೀವು ಅರಿಶಿಣ ಕುಂಕುಮಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ನಂತರ ಉದ್ಬತ್ತಿಯನ್ನು ಬೆಳಗ್ಗೆ ದುಪವನ್ನು ಹಚ್ಚಿ ಒಂದು ಲಿಂಬೆಣ್ಣ ನೀವು ಏನು ಮಾಡಬೇಕು ಅಂತಂದ್ರೆ ದೇವರ ಮುಂದೆ ಹೆಚ್ಚಬೇಕಾಗುತ್ತೆ ಮತ್ತೆ ದೃಷ್ಟಿಯೆಲ್ಲ ತೆಗಿಬಾರ್ದು ಜಸ್ಟ್ ದೇವರ ಮುಂದೆ ಹೆಚ್ಚಿಡಬೇಕಷ್ಟೇನೇನೆ ಮತ್ತೊಂದು ಲೆಮನ್ ನೀವು ತೆಗೆದುಕೊಂಡು ಏನು ಮಾಡಬೇಕು ಅಂತಂದರೆ ಹೊಸ್ತಿಲಿಗೆ ನೀವು ಬೆಳಗ್ಗೆನೆ ಪೂಜೆ ಮಾಡ್ಕೊಂಡ್ಬಿಟ್ಟಿರ್ತೀರಿ ರಂಗೋಲೆ ಎಲ್ಲ ಹಾಕಿ ನೀವು ಕ್ಲೀನ್ ಮಾಡ್ಕೊಂಡಿರ್ತೀರಿ ಆ ರಂಗೋಲಿ ಹಾಕಿರ್ತೀರಲ್ಲ ಅದರ ನಂತರ ನೀವು ಹೊಸ್ತಿಲ ಬಳಿ ಇಟ್ಟು ಒಂದು ಲೆಮನನ್ನು ನೀವು ಹೊಸ್ತಿಲ ಮಧ್ಯದಲ್ಲಿ ಇಡಿ ಇದು ಇಟ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಮೊದಲು ನೀವು ಕೈಯಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಅದರ ನಂತರ ನೀವು ಬಾಗಿಲಿಗೆ ಮೇಲಿಂದ ಕೆಳಗೆ ಮೂರು ಬಾರಿ ನಿವಾಳಿಸ್ಬಿಟ್ಟು ಅದರ ನಂತರ ಬಾಗಿಲ ಮಧ್ಯ ಹೆಚ್ಚಬೇಕು ಆ ಲೆಮನ್ನು ಹೆಚ್ಚಿಬಿಟ್ಟು ನೀವು ಆಪೋಸಿಟ್ ಕೈಯಿಂದ ನೀವು ಅದನ್ನು ನೀವು ಎರಡು ಲೆಮನನ್ನು ಕೂಡ ನೀವು ಬಾಗಿಲ ಮೇಲೆ ಇಡಿ ಇಟ್ಬಿಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಬಾಗಿಲಿಗೂ ಕೂಡ ನೀವು ಮಂಗಳಾರತಿಯನ್ನು ಮಾಡಬೇಕಾಗುತ್ತೆ ಇದಿಷ್ಟು ನೀವು ಪದ್ಧತಿ ಅನುಕರಣೆ ಮಾಡಬೇಕು ಮಾಡಾದ ನಂತರ ನೋಡಿ ನೀವು ಮನೆ ಒಳಗೆ ಬಂದು ಅದರ ನಂತರ ನೀವು ನಮಸ್ಕಾರ ಮಾಡಿಕೊಂಡು ನೀವು ಅರ್ಚನೆ ಮಾಡ್ತೀನಿ ಅಂತಂದ್ರೂ ಕೂಡ ಅರ್ಚನೆ ಮಾಡ್ಕೋಬೋದು ಅಥವಾ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿಗೆ ವಿಶೇಷವಾಗಿ ಅರ್ಚನೆ ಕೂಡ ಮಾಡ್ಬೋದು ಕುಂಕುಮ ಅರ್ಚನೆ ಮಾಡ್ಬೋದು ಹಾಗೆ ನಾವು ಯಾವಾಗಲೂ ಅಷ್ಟೇ ಉಪ್ಪಿನ ದೀಪಾರಾಧನೆ ಅಂತಂದ್ರೆ ಜಸ್ಟ್ ಸುಮ್ಮನೆ ಹಚ್ಚಿಡೋದಂಥದ್ದಲ್ಲ ಅದನ್ನು ಬೆಳಗ್ಬೇಕು ನಾವು ಬೆಳಗ್ಬಿಟ್ಟು ಅದು ಪಕ್ಕದಲ್ಲಿ ಇಡಬೇಕು ಅರ್ಚನೆ ನೀವು ಮಾಡಿಕೊಂಡ ನಂತರ ನೀವೇನು ಮಾಡಬೇಕು ಅಂತಂದರೆ ಕಾಯಿ ಏನು ನೀವು ಅಮಾವಾಸ್ಯೆಗೆ ಅಂತೇಳಿ ಈಗ ಮಾರ್ಚ್ ತಿಂಗಳಲ್ಲಿ ನೀವೇನು ಕಾಯಿ ಇಟ್ಟಿರ್ತೀರೋ ಅದೇ ಕಾಯಿಯನ್ನೇ ಹೊಡೆದು ನೀವು ಪೂಜೆಗೆ ನಮಸ್ಕಾರ ಮಾಡ್ಕೋಬೋದು ಅಂದರೆ ಮಂಗಳಾರತಿ ಮಾಡ್ಬೋದು ಪ್ರತಿ ತಿಂಗಳು ನೀವು ಹಾಗೆ ಮಾಡಬೇಕು ಅಮಾವಾಸ್ಯೆ ಅಮಾವಾಸ್ಯ ಹೊಸ ಕಾಯಿಯನ್ನು ಇಡಬೇಕಾಗುತ್ತೆ ಹಳೆ ಕಾಯಿಯನ್ನು ಅವತ್ತಿನ ದಿವಸವೇ ನೀವು ಹೊಡೆದು ನಮಸ್ಕಾರ ಮಾಡ್ಕೋಬೋದು ಈ ಪದ್ಧತಿನ ಅನುಕರಣೆ ಮಾಡಬೇಕು ಹುಣ್ಣ್ಮೇಲೆ ಮಾತ್ರ ಅದೇ ಕಾಯಿನೇ ಕಂಟಿನ್ಯೂ ಮಾಡಬೇಕು ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಅದೇ ಕಾಯಿನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಮಾವಾಸ್ಯೆ ಅಮವಾಸ್ಯಲಿ ಮಾತ್ರ ನಾವು ಕಾಯಿಯನ್ನು ಬದಲಾವಣೆ ಮಾಡಬೇಕಾಗುತ್ತೆ ನೋಡ್ದಿಲ್ಲ ಫ್ರೆಂಡ್ಸ್ ಅಮಾವಾಸ್ಯೆ ಪೂಜೆ ತುಂಬ ಸರಳವಾದದ್ದು ಇದನ್ನೆಲ್ಲ ನಾವು ಯಾವಾಗ ರಿಮೂವ್ ಮಾಡಬೇಕು ಅಂದರೆ ವಿಸರ್ಜನೆ ಮಾಡಬೇಕು ಅನ್ನೋದಾದರೆ ನಮಗೆ ಆದರೂ ನೆಕ್ಸ್ಟ್ ಡೇನೆ ಈಗ ಯುಗಾದಿ ಅಮಾವಾಸ್ಯೆ ನಮಗೆ ಶುಕ್ರವಾರ ಬಂದಿದೆ ಅಂತಂದರೆ ನಮಗೆ ಎರಡನೇ ತಾರೀಕು ಏಪ್ರಿಲೇ ನಮಗೆ ಯುಗಾದಿ ಹಬ್ಬ ಬರುತ್ತೆ ಹಾಗಾಗಿ ಅವತ್ತಿನ ದಿವಸ ನಾವು ವಿಸರ್ಜನೆ ಮಾಡಬೇಕಾಗುತ್ತೆ ಅದ್ರ ಬಗ್ಗೆಯೂ ಕೂಡ ನಾನು ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ನಾನು ಸಂಪೂರ್ಣ ಪೂಜಾ ವಿಧಾನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಅದರಲ್ಲಿ ನಾನು ಮುಂದುವರಿಸ್ತೇನೆ ಪ್ರತಿಯೊಂದನ್ನು ಕೂಡ ನಿಮಗೆ ಯಾಕಂದರೆ ಹೊಸದಾಗಿ ಒಂದು ಪೂಜೆ ಮಾಡೋರು ಇರ್ತೀರ ಹೊಸದಾಗಿ ಕಳಸವನ್ನು ಇಡೋರು ಇರ್ತೀರಾ ಹಾಗಾಗಿ ಆದಷ್ಟು ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡಬೇಕಾಗಿರೋದ್ರಿಂದ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ಯುಗಾದಿ ಅಮಾವಾಸ್ಯೆ ದಿವಸ ನೀವು ಹೊಸದಾಗಿ ಕಳಸ ಇಡೋವಂಥವ್ರು ಯುಗಾದಿ ಅಮಾವಾಸ್ಯ ದಿವಸ ಇಡೋದು ಬೇಡ ಆದರೆ ನೆಕ್ಸ್ಟ್ ಡೇ ನೀವು ನಮಗೆ ಯುಗಾದಿ ಹಬ್ಬ ಪ್ರಾರಂಭವಾಗುತ್ತಲ್ಲ ಹಾಗಿಡ್ಬೋದು ಇಲ್ಲಾಂದರೆ ಅದರ ನೆಕ್ಸ್ಟ್ ಶುಕ್ರವಾರನೂ ಕೂಡ ಒಳ್ಳೆಯದು ಆ ದಿನದಲ್ಲಿ ಕೂಡ ನೀವು ಪ್ರಾರಂಭ ಮಾಡ್ಬೋದು ಇದಿಷ್ಟು ನೀವು ಯುಗಾದಿ ಅಮಾವಾಸ್ಯೆಯಲ್ಲಿ ಪೂಜೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಇವತ್ತಿನ ನಾನು ವೀಡಿಯೋ ಎಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಫ್ರೆಂಡ್ಸ್ ನನಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು